हेलो फ्रेंड्स, वेलकम टू मलनाड रेसिपीज। फ्रेंड्स, इवत ना मलनाड स्पेशल तंबुळियन्न यहाँ रीति मोड़ोद नोड़ अदरल नानता पालक सोप्पिन तंबुळि कड़मे इंग्रीडियंट्स रुचियादंत तंबुळि हेगे नोड़ इनक नान हिडियु पालक सोप्पन्न तगोंडु तोळेदु क्लीन इट्कोंडिदीनि फ्रेश तक कलर तुम चेना तंबुळिदु इवगो हे नोड़ चिक्क कड़ाई इट्कोंडु कड़ाई बिसियाद नंतर इदक्के 1 टी स्पून तुप्पवन्न हाकोंडु ತುಪ್ಪ ಕರಗಿದ ನಂತರ ಇದಕ್ಕೆ 1 ಟೀಸ್ಪೂನ್ ಕಾಳುಮೆಣಸು ಹಾಗೆ 1/4 ಟೀಸ್ಪೂನ್ ಜೀರಿಗೆಯನ್ನು ಹಾಕೊಂಡು ಜೀರಿಗೆ ಮತ್ತೆ ಕಾಳುಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಸ್ವಲ್ಪ ಹೊಂಬಣ್ಣ ಬರಬೇಕು ಈ ರೀತಿ ಕಲರ್ ಚೇಂಜ್ ಆದಾಗ ಇದನ್ನು ತೆಗೆದುಬಿಟ್ಟು ಡೈರೆಕ್ಟ್ ಆಗಿ ನಾನು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದೀನಿ ಒಂದು ಪ್ಲೇಟಿಗೆ ಕೂಡ ನೀವು ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬಹುದು ತದನಂತರ ತೊಳೆದಿಟ್ಟಿರುವಂತ ಪಾಲಕ್ ಸೊಪ್ಪನ್ನ ಅದೇ ಬಾಣಲಿಗೆ ಹಾಕೊಂಡು ನೀಟಾಗಿ ಹುರ್ಕೊಳ್ಳಿ ಸೊಪ್ಪೆಲ್ಲ ನೀಟಾಗಿ ಬಾಡಬೇಕು ಎಕ್ಸ್ಟ್ರಾ ನೀರೆಲ್ಲ ಹಾಕಬಾರದು ಅದರಲ್ಲಿರುವಂತ ನೀರೇ ಬಿಟ್ಬಿಟ್ಟು ನೀರು ಡ್ರೈ ಆಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು 4 ರಿಂದ 5 ನಿಮಿಷ ಹಿಡಿಯುತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿ ಇವಾಗ ಮಿಕ್ಸರ್ ಜಾರಿಗೆ ನಾವು ಮೆಣಸು ಮತ್ತೆ ಜೀರಿಗೆ ಹಾಕಿದ್ವಲ್ಲ ಅದೇ ಜಾರಿಗೆನೆ ಬೇಯಿಸಿಟ್ಟಿರುವಂತ ಫ್ರೈ ಮಾಡಿಟ್ಟಿರುವಂತ ಸೊಪ್ಪು ಹಾಗೆ 1/2 ಕಪ್ ಹಸಿ ತೆಂಗಿನಕಾಯಿ ಹಾಕಿಬಿಟ್ಟು ಇವಾಗ ಬೇಕು ಅನ್ಸಿದ್ರೆ ಸ್ವಲ್ಪವಾಗಿ ನೀರು ಆಡ್ ಮಾಡ್ತಾ ನೈಸಾಗಿ ರುಬ್ಕೊಳ್ಳಿ ಒಂದೇ ಸಾರಿ ನೀವು ನೀರು ಹಾಕೊಂಡು ರುಬ್ಕೊಳ್ಳಿಕ್ಕೆ ಹೋಗಬೇಡಿ ಮಿಕ್ಸಿ ಜಾರಿಂದ ಆಚೆ ಬರುತ್ತೆ ಈ ರೀತಿ ಪೇಸ್ಟ್ ತರ ಇರಲಿ ನೋಡಿ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪಾಲಕ್ ಸೊಪ್ಪಿನ ತಂಬುಳಿ ಇವಾಗ ತಂಬುಳಿ ಮಾಡೋ ಪಾತ್ರೆಗೆ ರುಬ್ಬಿಟ್ಕೊಂಡಿರುವಂತ ಪಾಲಕ್ ಸೊಪ್ಪು ಹಾಗೆ 1/4 ಕಪ್ ಗಟ್ಟಿ ಮೊಸರನ್ನ ಹಾಕೊಳ್ತೀನಿ ಮೊಸರಲ್ಲಿ ಸ್ವಲ್ಪ ಗಂಟು ಗಂಟು ಇತ್ತು ಅಂತ ಹೇಳಿದ್ರೆ ಕಡೆದುಬಿಟ್ ಕೂಡ ನೀವು ಹಾಕೊಳ್ಳಬಹುದು ಇವಾಗ ಮಿಕ್ಸಿ ಜಾರಿಗೆ 1/4 ಕಪ್ ನೀರನ್ನ ಹಾಕಿಬಿಟ್ಟು ಮಿಕ್ಸಿ ಜಾರನ್ನ ತೊಳೆದುಬಿಟ್ಟು ಹಾಕೊಳ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ದಪ್ಪವಾಗಿ ಬೇಕು ಗಟ್ಟಿಯಾಗಿ ಬೇಕು ಅಂದ್ರೆ ಇಷ್ಟೇ ಇರಲಿ ತೆಳುವಾಗಿ ಬೇಕು ಅಂದ್ರೆ ಇನ್ನ ನೀರು ಕೂಡ ಆಡ್ ಮಾಡ್ಕೊಳ್ಳಬಹುದು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟು ರುಚಿ ಅನ್ಸೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಇದಕ್ಕೆ 1 ಟೀಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ತುಪ್ಪ ಕರಗಿದ ನಂತರ ಒಂದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟ್ಪಟ ಆದಮೇಲೆ ಒಂದು 1/2 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಬೇಕಂದ್ರೆ ಎಣ್ಣೆಲಿ ನೀವು ಒಗ್ಗರಣೆ ಹಾಕೊಳ್ಳಬಹುದು ತಂಬುಳಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತದನಂತರ ಇದಕ್ಕೆ ಒಂದು ಒಣ ಮೆಣಸಿನಕಾಯನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಒಂದು 5 ರಿಂದ 6 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯ್ತು ಬೇಕು ಅಂತ ಹೇಳಿದ್ರೆ ನಿಮಗೆ ಇಂಗನ್ನ ಒಗ್ಗರಣೆ ಬೇಕು ಅಂದ್ರೆ ಇಂಗು ಕೂಡ ಹಾಕೊಳ್ಳಬಹುದು ನಾನು ಇಂಗನ್ನ ಒಗ್ಗರಣೆ ಹಾಕಿಲ್ಲ ಕರ್ಬೇವಿನ ಸೊಪ್ಪು ನೀಟಾಗಿ ಫ್ರೈ ಆದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವ ತಂಬುಳಿ ಮೇಲೆಗಡೆ ಒಗ್ಗರಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಹಪ್ಪಳ ಸಂಡಿಗೆ ಎಲ್ಲ ಇದ್ದಾಗ ರೈಸ್ ಜೊತೆ ಈ ರೀತಿ ತಂಬುಳಿಯನ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಅಷ್ಟೇ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಒಂದು ತಂಬುಳಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತಷ್ಟು ಈಜಿ ರೆಸಿಪೀಸ್ ಗಾಗಿ ಈ ಚಾನೆಲ್ ಮಲ್ನಾಡ್ ರೆಸಿಪೀಸ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು